ಹಾಯ್ ಅಂತೂ ಒಂದ್ ನಿಮಿಷ ಮಾತಾಡ್ಬೇಕು ಪ್ಲೀಸ್. ನಾನ್ ನಿನ್ನೆ ಬರ್ಬೇಡ ಅಂತ ಅವತ್ತೇ ಹೇಳಿಲ್ಲ ನಿನ್ಗೆ? ಕನ್ನಡ ಅರ್ಥ ಆಗಲ್ಲ. ಕನ್ನಡ ಅರ್ಥ ಆಗುತ್ತೆ, ಮುದ್ದಿಗಷ್ಟೇ ವಿಜಯಕ್ಕಲ್ಲ, ಅದು ನೀನೇ ಬೇಕು ಅನ್ನತ್ತೆ. ನೋಡು ಈ ತರ ಕಿತ್ತೋಗಿರೋ ಡೈಲಾಗ್ ಎಲ್ಲ ನನ್ ಮುಂದೆ ಹೊಡಿಬೇಡ, ಬಾಯಿ ಮುಚ್ಕೊಂಡು ಹೋಗು. ನಿಂಗೆ ಎಷ್ಟು ಕೋಪ ಬಂದಿದೆ ಅಂತ ನಂಗೆ ಅರ್ಥ ಆಗುತ್ತೆ. ನಾನು ಕೆಟ್ಟವನು ಒಪ್ಕೋತೀನಿ, ಆದ್ರೆ ಅದು ಪಾಸ್ಟ್ ಟೆನ್ಸ್. ನೀನ್ ದೂರ ಹೋದ್ಮೇಲೆ ನಂಗೆ ಬುದ್ಧಿ ಬಂದಿದೆ, ನೀನು ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗಿದೆ. ಈಗ ನಾನು ಬದಲಾಗಿದ್ದೀನಿ, ಒಳ್ಳೆಯವನಾಗಿದ್ದೀನಿ. ಏನು ನೀನು ಒಳ್ಳೆಯವನಾಗೋದ? ಕರಿನಾಯನ ತಿಕ್ಕಿ ಬೆಳ್ಳಗ್ ಮಾಡೋದು ಒಂದೇ, ನೀನ್ ಬದಲಾಗೋದು ಒಂದೇ. ದಾರಿ ಬಿಡು. ಇಲ್ಲ ಚಿನ್ನ, ಮನುಷ್ಯನ ಮನಸ್ಸು ನೋವಿನಟ್ಟಿಗೆ ಬದಲಾಗುತ್ತೆ. ನಂಗೆ ಒಂದು ಚಾನ್ಸ್ ಕೊಟ್ಟು ನೋಡು, ನಿಂಗೆ ಅರ್ಥ ಆಗುತ್ತೆ ನಾನು ನಿನ್ನ ಎಷ್ಟು ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ ಅಂತ. ನಿನ್ನ ನೆಟ್ಟಕ್ಕೆ ಸಿನ್ಸಿಯರ್ ಸ್ಪೆಲ್ಲಿಂಗ್ ಗೊತ್ತೇನೋ, ಲವ್ ಮಾಡ್ತಾನಂತೆ ಅದು ಸಿನ್ಸಿಯರ್ ಆಗಿ. ನೀನು ಏನು ಬೇಕಾದ್ರೂ ಅನ್ಕೋ, ಆದ್ರೆ ನನ್ನ ಹಾರ್ಟಲ್ಲಿರೋದು ನಿನ್ನೊಬ್ಳೆ. ನಿಜವಾಗ್ಲೂ ನಿನ್ನೆ ಮದುವೆ ಆಗ್ತೀನಿ. ನನ್ನ ಮದುವೆ ಆಗ್ತೀಯಾ? ನಾನೇನು ಡಮ್ಗಾಲ್ ಅನ್ಕೊಂಡಿದ್ಯಾ? ನನಗೆ ಗೊತ್ತಿಲ್ವಾ ನೀನು ಯಾಕೆ ನನ್ನ ಹಿಂದೆ ಸುತ್ತಿದ್ಯಾ ಅಂತ? ದುಡ್ಡುಗೋಸ್ಕರ ಹುಡುಗಿರ ಹಿಂದೆ ಹೋಗೋದು, ಅವ್ರಿಗೆ ಮೋಸ ಮಾಡೋದು, ಅಷ್ಟೇ ತಾನೇ ನಿನ್ನ ರೆಗ್ಯುಲರ್ ವರ್ಕ್? ಇಲ್ಲ ಚಿನ್ನ, ನಿನ್ನ ಪ್ರೀತಿ ಮಾಡೋದಷ್ಟೇ ನನ್ನ ರೆಗ್ಯುಲರ್ ವರ್ಕ್. ನನಗೆ ನಿನ್ನ ಬಿಟ್ಟರೆ ಬೇರೆ ಏನೂ ಬೇಡ. ಏಯ್ ದಿಸ್ ಇಸ್ ಟೂ ಮಚ್, ಇವಾಗ ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಏಯ್ ನಿಂತ್ಕೊಳೆ, ಏನು ಬೇಜಾನ್ ಪೋಸ್ ಕೊಡ್ತಾ ಇದೀಯಾ? ದೊಡ್ಡ ಸಾಚಾನ ನೀನು? ಯಾವ ಹುಡುಗರು ನೋಡೇ ಇಲ್ವಾ? ರೋಡಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗೋ ಗೌರಮ್ಮನ ನೀನು? ಅವತ್ತು ರೋಡ್ ಮಧ್ಯೆ ನಿಲ್ಸ್ಕೊಂಡಿರೋ ಕಾರಲ್ಲಿ ನಂಗೆ ಮುತ್ತೆಲ್ಲ ಕೊಟ್ಟೆ, ಈಗೇನು ಟಿಪಿಕಲ್ ಹುಡುಗಿರ ಥರ ಮಾತಾಡ್ತಿದ್ಯಾ? ಲೋಫರ್, ನಾನು ಸುಮ್ಮನೆ ಇದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯಾ? ಡಿಸ್ಗಸ್ಟಿಂಗ್, ಹೋಗ್ಬಿಡೋ ಇಲ್ಲಿಂದ, ಇಲ್ಲಂದ್ರೆ ಪೊಲೀಸನ್ ಕರಿಬೇಕಾಗತ್ತೆ. ಏನ್ ಹೆದರಿಸ್ತಾ ಇದೀಯಾ? ಪೊಲೀಸರಿಗೆ ಹೆದರ್ಕೊಳ್ಳೋ ಇಲ್ಲಿ ಅಲ್ಲ ನಾನು. ಯಾರಿಗೆ ಫೋನ್ ಮಾಡ್ತೀಯ ಮಾಡು ಬಾರೆ. ಯಾವಾಗ ನೋಡಿದ್ರು ಒಂದಲ್ಲ ಒಂದು ಹುಡುಗಿಗೆ ತೊಂದರೆ ಮಾಡ್ತಾನೆ ಇರ್ತೀಯಲ್ವಾ? ಬೇರೆ ಕೆಲಸ ಇಲ್ವಾ ನಿನಗೆ? ನಿನಗೆ ಸಂಬಂಧ ಇಲ್ಲರೋ ವಿಷಯ ಮುಚ್ಕೊಂಡು ಹೋಗ್ತಾ ಇರೋ ಅನ್ನೆಸರಿ ನನ್ನ ವಿಷಯಕ್ಕೆ ತಲಾಕಕ್ಕೆ ಬಂದ್ರೆ ಚೆನ್ನಾಗಿರಲ್ಲ ನೋಡು. ಏ ನೀನು ಹುಡುಗಿಗೆ ತೊಂದರೆ ಮಾಡ್ತಿದ್ರೆ ನಾನು ಅದನ್ನ ನಿಂತ್ಕೊಂಡು ನೋಡ್ತಿರ್ಬೇಕಾ? ಇನ್ನಂಥವ್ನಿಗೆ ಬುದ್ಧಿ ಕಲಿಸೋ ನೆಸೆಸಿಟಿ ತುಂಬಾನೇ ಇದೆ. ಈಗ ಈ ಹುಡುಗಿಗೆ ತೊಂದರೆ ಕೊಡದೆ ನಿನ್ನ ಪಾಡಿಗೆ ನೀನು ಹೋದ್ರೆ ಬಚಾವಾಗ್ತೀಯ. ಇಲ್ಲ ಅಂದ್ರೆ ನಿನ್ನಂಥವ್ನಿಗೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗ ಇಲ್ಲಿಂದ, ಹೇಳಿದ್ರೆ ಕೇಳಿಸಲ್ವಾ? ಹೋಗ ಇಲ್ಲಿಂದ, ಹೋಗ. ನೀನ್ ಹೋಗಮ್ಮ, ಇಂಥ ಹುಚ್ಚಿನ ಸ್ವಲ್ಪ ಹುಷಾರಾಗೇ ಇರು. ತುಂಬಾ ಥ್ಯಾಂಕ್ಸ್ ಸರ್. ಓಕೆ ಬಾ ಮಗಳೇ. ಪದೇ ಪದೇ ನನ್ನ ದಾರಿಗೆ ಅಡ್ಡ ಬರ್ತಾ ಇದೀಯ, ಇದು ನಿಂಗೆ ಒಳ್ಳೇದಲ್ಲ, ಇದ್ರ ಪರಿಣಾಮ ಖಂಡಿತ ಅನುಭವಿಸ್ತೀಯ. ಏ ನಿನ್ನ ಕೈಯಲ್ಲ ನೀನು ಮಾಡ್ಕೊಳಕ್ ಆಗಲ್ವಾ? ಪಪ್ಪ ನೀ ಬನ್ನಿ ಬನ್ನಿ ಪಪ್ಪ ಬನ್ನಿ ಪಪ್ಪ.